ವೆಲ್ಕಮ್ ಬ್ಯಾಕ್ ಐ ಆಮ್ ಪ್ರತಾಪ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ನಮ್ಮ ಜೊತೆಗಿದ್ದಾರೆ ಡ್ರೋನ್ ಪ್ರತಾಪ್ ಸಾಕಷ್ಟು ವಾರಗಳಿಂದ ಅಂದರೆ ಕೆಳ ಕಳೆದ ಕೆಲವೊಂದು ಹತ್ತು ದಿನಗಳಿಂದ ತುಂಬ ಸುದ್ದಿಯಲ್ಲಿರುವಂತಹ ಡ್ರೋನ್ ಪ್ರತಾಪ್ ಕಳೆದ ಒಂದು ಸೆಗ್ಮೆಂಟ್ನಲ್ಲಿ ಸಾಕಷ್ಟು ಕ್ಲಾರಿಫಿಕೇಷನ್ನ ಕೊಡ್ತಾ ಇದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅವರು ಹೆಂಗೆ ಸೈಂಟಿಸ್ಟು ಅವ್ರು ಏನು ಕಂಡು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ನಾನು ಅಂತ ಹೆಸರು ಬಂತು ಅವ್ರ ಹತ್ರ ಏನೇನು ಸರ್ಟಿಫಿಕೇಟ್ಸ್ ಇದೆ ಎಲ್ಲವನ್ನು ತೋರಿಸುವ ಪ್ರಯತ್ನವನ್ನು ಪ್ರತಾಪ್ ಮಾಡ್ತಿದ್ದಾರೆ ಆದರೂ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಹಾಗೆ ಕ್ವಶನ್ ಮಾರ್ಕ್ ಥರ ಉಳ್ಕೊಂಡಿದೆ ಯಾಕೆ ಪ್ರತಿಯೊಂದು ಪ್ರಶ್ನೆಗಳನ್ನು ಪ್ರತಾಪ್ ಅವರಿಗೆ ನೇರ ನೇರವಾಗಿ ಕೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಂದು ಪ್ರಶ್ನೆಗಳು ನೇರ ನೇರವಾಗಿ ಅವ್ರಿಗೆ ಸಿಕ್ಕಿದಾಗ ನಮ್ಗೆ ಅವ್ರ ಕಡೆಯಿಂದ ನೇರ ನೇರವಾಗಿ ಉತ್ತರ ಸಿಗುತ್ತೆ ನಾವು ಕೆಲವೊಂದು ಕೇಳ್ತೀವಿ ಕೆಲವೊಂದು ಕೇಳಲ್ಲ ಅಂತ ಹೋದಾಗ ಕೆಲವೊಂದನ್ನು ಮರೆಮಾಚಬೇಕಾದ ಅನಿವಾರ್ಯತೆ ಬರ್ಬೋದು ಹಾಗಾಗಬಾರ್ದು ಅನ್ನುವ ಕಾರಣಕ್ಕೆ ಜನಗಳು ಸಾಕಷ್ಟು ಜನ ಕಮೆಂಟ್ಸ್ನಲ್ಲಿ ನಲ್ಲಿ ಕೇಳ್ತಾ ಇರೋದನ್ನ ಹಾಗೆ ಸಾಕಷ್ಟು ಜನ ನನಗೆ ಈ ಹಿಂದಿನ ಪೋಸ್ಟ್ಗಳಲ್ಲಿ ಅಂದರೆ ಲೈವ್ ಬರ್ತಾ ಇದೀವಿ ಅಂತ ಹೇಳಿದಾಗ ಕೇಳಿದಂತಹ ಪೋಸ್ಟ್ಗಳಲ್ಲಿ ಬಂದ್ ಬಂದಂತಹ ಕಮೆಂಟ್ಗಳನ್ನ ಆಧಾರದ ಮೇಲೆ ಸಾಕಷ್ಟು ವಿಷಯಗಳನ್ನು ನಾನು ಪ್ರತಾಪ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಪ್ರತಾಪ್ ಟ್ಯಾಗ್ಸ್ ಏನೋ ತೋರಿಸ್ತಾ ಇದ್ರಿ ನನಗೆ ಆ ಟ್ಯಾಗ್ಸ್ ನ ಬಗ್ಗೆ ಸ್ವಲ್ಪ ಹೇಳಿ ಅದು ಏನು ಟ್ಯಾಕ್ಸು ಎಲ್ಲಿ ಬಂದಿದೆ ಟ್ಯಾಗು ಜಪಾನ್ಗೆ ಸಂಬಂಧಪಟ್ಟಿದ್ದು ಅಂತ ಇದು ನನ್ನ ಕಾಂಪಿಟೇಷನ್ಗೆ ಹೋಗಿ ಇಲ್ಲ ಅನ್ನೋದಕ್ಕೆ ಐ ಡಿ ಕಾರ್ಡ್ಸ್ ಕೊಡ್ತಾರೆ ಕಾಂಪಿಟೇಷನ್ ಅಲ್ಲಿ ಓಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ಐ ಡಿ ಕಾರ್ಡ್ಸ್ ನಾನು ಕಲರ್ ರೆಡ್ ಎಲ್ಲಿಂದು ಸರ್ ಎರಡೂ ಕೂಡ ಸಿಇ ಬಿ ಐಟ ಇದು ಸರ್ ಎರಡು ಸಿ ಬಿ ಐಟಿ ಎರಡು ಸಿ ಬಿ ಐಟ ಇದು ನೀವು ರೆಪ್ರೆಸೆಂಟಿಂಗ್ ಕರ್ನಾಟಕ ಅನ್ನೋದಕ್ಕೆ ಕನ್ನಡ ರೆಡ್ ಎರಡು ಇದೆ ಎರಡು ಇದೆ ಸರ್ ಎರಡು ಇದೆ ತಾತ್ಕಾಲಿಕೋ ಎರಡೂ ಇದೆ ಸರ್ ಎರಡೂ ಇದೆ ಆಮೇಲೆ ನಂತರವಾಗಿ ನಾನು ಏರ್ಪೋರ್ಟ್ ಇಂದ ಗೂಡ್ಸ್ನೆಲ್ಲ ಸಾಕ್ಸಿದೀನಿ ಸರ್ ಎಷ್ಟೋ ಸಲ ಇದು ಒನ್ ಆಫ್ ದ ಅದಕ್ಕೆ ದಾಖಲೆ ಸರ್ ಗೂಡ್ಸ್ ಹಾಕ್ಸಿದೀನಿ ಅಂತಂದ್ರೆ ಇಲ್ಲಿಂದ ನೀವು ಕಳಿಸಿರೋ ನಿಮ್ಮ ನಿಮ್ಮ ಡ್ರೋನ್ ಗಳನ್ನ ಕಳಿಸಿರೋದಾ ಹೌದು ಸರ್ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ನೀವು ಮತ್ತೆ ರಿಜಿಸ್ಟ್ರೇ ಆಗಿಲ್ಲ ಅಂದ್ರೆ ಯಾರು ಸರ್ ಅಲ್ಲ ನಿಮ್ದು ಡ್ರೋನ್ಸ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಎಕ್ಸ್ಪೋರ್ಟ್ ಹೆಂಗ್ ಆಯ್ತಿದೆ ಎಕ್ಸ್ಪೋರ್ಟ್ ಅಂದ್ರೆ ಸರ್ ನಾನು ಅಲ್ಲಿ ತೋರಿಸಬೇಕಾಗಿ ತಗೊಂಡೋಗ್ಬೇಕಲ್ಲ ಸರ್ ಕಾಂಪಿಟೇಷನ್ಗೂ ಮತ್ತೊಂದಕ್ಕೂ ತಗೊಂಡೋಗ್ಬೇಕಾದ್ರೆ ಕೆಲವೊಂದ್ಸಲ ಫಸ್ಟ್ ಎಲ್ಲ ನನ್ನ ಜೊತೆ ಎತ್ಕೊಂಡು ಹೋಗ್ತಾ ಇದೆ ಡಿಫಿಕಲ್ಟಿ ಫೇಸ್ ಮಾಡಿರೋದು ನಿಮಗೆ ಗೊತ್ತು ಮುನ್ನೂರ ಮುನ್ನೂರು ಪ್ಲಸ್ ಕೆ ಜಿನ ಆಮೇಲೆ ಏನ್ ಮಾಡಿದೆ ಒಂದ್ ಐಡಿಯಾ ಏನ್ ಮಾಡಿದೆ ಕಾರ್ಗುಲ್ ಕಳ್ಸಿದ್ರೆ ಕಮ್ಮಿ ಆಗುತ್ತೆ ಕಾರ್ಗೋ ಅಂತ ನೀವು ಕರೆಕ್ಟ್ ತಗೊಂಡ್ರೆ ಜಾಸ್ತಿ ಆಗುತ್ತೆ ನಾ ಹೋದ್ರೆ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ನಂತರ ದಿನಗಳಲ್ಲಿ ಏರ್ಪೋರ್ಟ್ ಅಲ್ಲಿ ಸುಮಾರು ಕಾರ್ಗೋ ಕಳಿಸುವ ಕಂಪ್ನಿಗಳಿವೆ ಆ ಕಂಪ್ನಿಗಳಿಂದ ಜನರೇಟ್ ಆಗಿರೋ ಬಿಲ್ಗಳು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇವೆಲ್ಲ ಫಾರ್ ಎಷ್ಟೋ ಸಲ ಕಳಿಸಿದೀನಿ ವೆರಿಫೈ ಮಾಡ್ಕೋಬಹುದು ಏರ್ಪೋರ್ಟ್ ಅಲ್ಲಿ ಆ ಕಾರ್ಗೋ ವಿಲೇಜ್ ಹೋಗ್ಬಿಟ್ಟು ಎಲ್ಲ ಏನೇನು ಗೂಡ್ಸ್ ಗೂಡ್ಸಿವೆ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಏನೇನು ಪಾರ್ಟ್ಸ್ ಯೂಸ್ ಮಾಡಿದೀನಿ ಅದರೊಳಗೆ ಏನೇನ್ ಪಾರ್ಟ್ ಇದೆ ಬಿಕಾಸ್ ಏರ್ಪೋರ್ಟ್ ಅಲ್ಲಿ ನೀವು ಡಿಸ್ಕ್ಲೋಸ್ ಮಾಡಲೇಬೇಕಾಗುತ್ತೆ ಅವ್ರೆಲ್ಲೂ ಹೊರಗಡೆ ಹೇಳಲ್ಲ ಯಾಕೆ ಅಂದ್ರೆ ಬಿಕಾಸ್ ಅದನ್ನ ನೀವು ಅದಕ್ಕೆ ಏನಾದ್ರು ರಿಸ್ಟ್ರಿಕ್ಟೆಡ್ ಅಥವಾ ಪ್ರೊಹಿಬಿಟೆಡ್ ಐಟಮ್ ಇದ್ರೆ ಅದರಲ್ಲಿ ಅದನ್ನ ತೆಗೆದಾಕ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೆಲವು ಟ್ಯಾಕ್ಸೇಷನ್ ರೂಲ್ಸ್ ಇದೆ ರಿಸ್ಟ್ರಿಕ್ಟೆಡ್ ಪ್ರೊಹಿಟೆಡ್ ಕಂಪ್ಲೀಟ್ಲಿ ಬ್ಯಾಂಡ್ ಅಂದ್ಬಿಟ್ಟು ಅದು ಯಾವ್ ಕ್ಯಾಟಗರಿಗ್ ಬರುತ್ತೆ ಅಂದ್ಬಿಟ್ಟು ನೋಡ್ಬಿಟ್ಟು ನಂತರ ಐಟಮ್ ನ ಬಿಡ್ತಾರೆ ಸರ್ ಈಗ ನೀವು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡದ ಮೇಲೆ ಅದಕ್ಕೊಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಅಥವಾ ಇಂಜಿನ್ ರೆಡಿ ಮಾಡ್ಕೊಂಡು ಮತ್ತೊಂದು ರೆಡಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ರೆಡಿ ಮಾಡ್ತೀರಾ ಆ ರೆಡಿ ಮಾಡೋದು ಇಂಡಿಯಾದಲ್ಲೇ ಆಗುತ್ತೆ ಅದು ಹೌದು ಹೌದು ಸರ್ ಇಲ್ಲಿಂದ ಆಗಿದ್ದನ್ನ ಮತ್ತೆ ನೀವು ಕಾಂಪಿಟೇಷನ್ ಹೊರಗಡೆ ಹೌದು ಸರ್ ಕಾಫಿ ಕುಡಿರಿ ಕಾಫಿ ಕುಡಿತಾ ಮಾತಾಡೋಣ ಖಂಡಿತ ಸರ್ ಈಗ ಇನ್ನೊಂದು ವಿಡಿಯೋ ಇದೆ ಕಾಫಿ ಕುಡಿತಾ ಕುಡಿತಾ ಅದೊಂದು ವಿಡಿಯೋ ನೋಡ್ಕೊಂಡ್ ಯಾಕಂದ್ರೆ ತುಂಬಾ ಚರ್ಚೆ ಆಗಿರೋ ವಿಡಿಯೋ ಅದು ದಯವಿಟ್ಟು ಆ ವಿಡಿಯೋನ ಪ್ಲೇ ಮಾಡಿ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಆಫ್ರಿಕಾ ಅಂತ ಒಂದು ಒಂದು ಖಂಡ ಕಿತ್ತು ತಿನ್ನುವಂತ ಬಡತನ ಪೋಲಿಯೋ ಇನ್ನೂ ತಾಂಡವ ಆಡ್ತಾ ಇದೆ ಆ ಖಂಡದ ಪೂರ್ತಿ ಅದರಲ್ಲಿ ಸುಡಾನ್ ಅಂತ ಒಂದು ದೇಶ ಇನ್ನ ಬಡತನದ ದೇಶ ಆ ದೇಶದಲ್ಲಿ ನಾವು ಡ್ರೋನ್ ನ ಬಳಸಿ ಅದಕ್ಕೆ ಗ್ಯಾಸ್ ಪ್ರಪೊಲ್ಯೂಷನ್ ಇಂಜಿನ್ ಯಾವ ಪ್ರಪೊಲ್ಯೂಷನ್ ಇಂಜಿನ್ ಇಂಜಿನ್ ಅಟ್ಯಾಚ್ ಮಾಡ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ ಫ್ಲೈ ಮಾಡೋಣ ಅಂತ ಹೊಸ್ತು ವರ್ಡ್ ಅಲ್ಲೇ ಹೊಸ್ತು ಆ ಖಂಡದಲ್ಲಿ ಒಂದು ಹಾವುದು ತಳಿ ಬರುತ್ತೆ ಬ್ಲಾಕ್ ಮಾಂಬಾ ಅಂತೀವಿ ಏನಂತೀವಿ ವೆರಿ ಗುಡ್ ಆ ಬ್ಲಾಕ್ ಮಾಂಬಾ ಹಾವಿನ ತಳಿ ನೋಡ್ಲಿಕ್ಕೆ ಕಾರ್ಪೋಟಕ ಬಾಯಿ ಕೂಡ ಕಪ್ಪಿರುತ್ತೆ ಕಾರ್ಪೋಟಕ ವಿಷ ನಾಗ್ರಾವು ಕೋಬ್ರಾಗಿಂತ ವಿಷ ಫಾಸ್ಟ್ ಆಗಿ ಮೂವ್ ಆಗುತ್ತೆ ನೋಡ್ಲಿಕ್ಕೆ ನಮ್ ಮಂಡ್ಯ ಸೈಡ್ ಕೆರೆ ಹಾವ್ ಅಂತೀವಿ ನಿಮ್ ಸೈಡ್ ಏನಂತಿರೋ ಗೊತ್ತಿಲ್ಲ ಯಾವ ತರ ಇರುತ್ತೆ ಬಟ್ ಬಹಳ ವಿಷ ಇದೆ ಆ ಹಾವು ಕಚ್ಚಿ ವರ್ಷಕ್ಕೆ ಏನಿಲ್ಲ ಅಂದ್ರು ಆ ದೇಶದಲ್ಲಿ ಇಪ್ಪತ್ ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಜನ ಸಾಯ್ತಾ ಇದ್ರು ಅಂತ ಟೈಮ್ ಅಲ್ಲಿ ಆ ಹಾವು ಕಚ್ಚಿದ್ರೆ ಕೇವಲ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಮಾತ್ರ ಬದುಕ್ತಾರೆ ಅದಕ್ಕಿಂತ ಹೆಚ್ಚು ಬದುಕಲ್ಲ ಆ ಹಾವುಗೆ ಕೊಡಬೇಕಾಗಿರೋ ಮೆಡಿಸಿನ್ ಕ್ರಯೋಜೆನಿಕ್ ಪ್ರಿಸರ್ವೇಶನ್ ಇಡ್ತಾರೆ ಆ ಕ್ರಯೋಜನಿಕ್ ಪ್ರಿಸರ್ ಅಂತ ಕಿತ್ತಿನೋ ಬಡ್ತನ ಬರೀ ಕ್ಯಾಪಿಟಲ್ ಸಿಟಿ ಮಾತ್ರ ಆ ಮೆಡಿಸಿನ್ ಇಡ್ತಾ ಇದ್ರು ಆ ಹಾವು ಕಚ್ಚಿ ಉಳ್ಕೊಂಡಿರೋ ಉದಾಹರಣೆನೇ ಇಲ್ಲ ತಗೊಂಡೋಗಿ ಮೆಡಿಸಿನ್ ಸಪ್ಲೈ ಮಾಡ್ಬೇಕಂದ್ರೆ ಒಂದೊಂದ್ಸಲ ಏಳು ಗಂಟೆ ಹಿಡಿತಾ ಇತ್ತು ಎಂಟು ಗಂಟೆ ಹಿಡಿತಾ ಇತ್ತು ಹತ್ತು ಗಂಟೆ ಹಿಡಿತಾ ಇತ್ತು ಅಂತ ಸಮಯದಲ್ಲಿ ಟ್ರೈ ಮಾಡ್ತಾ ಇದ್ವಿ ಜೊತೆಗೆ ರೆಡ್ ಕ್ರಾಸ್ ಕೂಡ ಜೊತೆ ಇತ್ತು ಜಿಪ್ಲೈನ್ ಅಂತ ಇನ್ನೊಂದು ಸಂಸ್ಥೆ ಇತ್ತು ಆಗ ನಾವು ಆ ಮೆಡಿಸಿನ್ ನಮ್ಗೆ ಇನ್ ಟ್ರೈ ಮಾಡ್ಬೋದಾ ಸರ್ ನಾವು ಒಂದ್ಸಲ ಟ್ರೈ ಮಾಡಿಲ್ಲ ಟ್ರೈ ಮಾಡೋಣ ಏನೋ ವರ್ಕ್ ಆದ್ರೆ ನೋಡೋಣ ಅಂತ ಅಲ್ಲಿ ಟ್ರೈ ಮಾಡ್ತಾ ಇದ್ವಿ ಟೆಸ್ಟಿಂಗ್ ಎಲ್ಲ ನಡೀತಾ ಇತ್ತು ಕ್ಯಾಪಿಟಲ್ ಸಿಟಿಲೇ ಇತ್ತು ಅದೇ ಟೈಮ್ಗೆ ನ್ಯೂಂಬ ಅಂತ ಒಂದು ಹುಡುಗಿ ಹೆಸರು ಕೈ ಇಲ್ಲ ಆ ಹುಡುಗಿಗೆ ಬುಡಕಟ್ಟು ಜನಾಂಗದ ಹುಡುಗಿ ಅವರ ಅಪ್ಪ ಅಮ್ಮನೂ ಬುಡಕಟ್ಟ ಜನಾಂಗ ಎಂಥ ಬುಡಕಟ್ಟು ಜನಾಂಗ ಅಂದರೆ ಮೈ ಮೇಲೆ ಬಟ್ಟೆ ಹಾಕಲ್ಲ ಅವರು ಸೊಂಟದಿಂದ ಕೆಳಗೆ ಮಾತ್ರ ಬಟ್ಟೆ ಹಾಕ್ತಾರೆ ಅದ್ರ ಮೈ ಮೇಲಿಂದ ಬಟ್ಟೆ ಹಾಕಲ್ಲ ಅಂತ ಟೈಮಲ್ಲಿ ಆ ಹುಡುಗಿಗೆ ಹಾವು ಕಚ್ಚಿದೆ ಅಂತ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೇರ್ಗೆ ಕಾಲ್ ಬಂತು ಕಾಲ್ ಬಂದು ಮೂರು ನಿಮಿಷ ಕಳೆದೋಗಿದೆ ನಮಗೆ ವಿಷಯ ಬಂದು ತಲ್ಪೋಸ್ಟ್ ಅಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಟೆಸ್ಟಿಂಗ್ ಮಾಡೋದಕ್ಕೆ ಮೆಡಿಸಿನ್ ತಂದು ಕೊಟ್ಟರು ಮೆಡಿಸಿನ್ ಅಟ್ಯಾಚ್ ಮಾಡಿದ್ವಿ ಅಟ್ಯಾಚ್ ಮಾಡಿಬಿಟ್ಟು ಪೈ ರಸ್ತೆ ತಗೊಂಡೋದ್ರೆ ರೋಡ್ ತಗೊಂಡೋದ್ರೆ ಹತ್ತು ಗಂಟೆ ಹಿಡಿಯುತ್ತೆ ಎಷ್ಟು ಗಂಟೆ ಹಿಡಿಯುತ್ತೆ ಇವತ್ತು ನಾನು ಮುಂಬೈಯಿಂದ ಐ ಫ್ಲೂ ಟು ಹಿಯರ್ ಏರ್ ರೂಟ್ ಅಲ್ಲಿ ಬಂದೆ ಏರ್ ರೂಟ್ ಅಲ್ಲಿ ಬಂದ್ರೆ ಈಸಿ ರೋಡ್ ಅಲ್ಲಿ ಹೋದ್ರೆ ಹಿಂಗ್ ಬಳಸ್ಬೇಕು ಹಿಂಗ್ ಬಳಸ್ಬೇಕು ಹಿಂಗ್ ಬಳಸ್ಬೇಕು ಹಿಂಗ್ ಬಳಸ್ಬೇಕು ಅದೇ ರೀತಿ ಡ್ರೋನ್ ಅಲ್ಲಿ ಒಂದು ಲೈನ್ ಸ್ಟ್ರೈಟ್ ಲೈನ್ ಹೇಳಿದ್ರೆ ಏರ್ ರೂಟ್ ಅಲ್ಲಿ ಹತ್ರ ಆಗುತ್ತೆ ಅಂದ್ರೆ ಸ್ಪೀಡ್ ಹೋಗುತ್ತೆ ಗ್ಯಾಸ್ ಪ್ರೊಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡಿದ್ವಿ ಮೆಡಿಸಿನ್ ನ ಹತ್ತು ಗಂಟೆ ಹಿಡಿತಾ ಇತ್ತು ಟೈಮ್ ನೋಡ್ತಾ ಇದೆ ಟಿಕ್ 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 ಅಂತ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಟ್ರೈ ಮಾಡೋಣ ಅಂತ ಹೋಗ್ತಾ ಇತ್ತು ವಿ ಹತ್ತು ಗಂಟೆ ಹಿಡಿಯೋ ಸಮಯನ ಕೇವಲ ಒಂಬತ್ತು ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಆ ಹುಡುಗಿ ಪ್ರಾಣ ಅವತ್ತು ಉಳಿಸಿದ್ವಿ ಆ ಹುಡುಗಿ ಪ್ರಾಣ ಉಳಿಸಿದ್ವಿ ಪ್ರತಾಪ್ ಇದು ಸುಳ್ಳ ಇದು ಈ ವೇದಿಕೆಯಲ್ಲಿ ನಿಮಗೆ ನೀವು ಉತ್ಪ್ರೇಕ್ಷೆಗೆ ಹೇಳಿದಿರೋ ಅಥವಾ ನಿಜವಾಗ್ಲೂ ಹೇಳಿದಿರೋ ಅಥವಾ ಆ ಪರಿಸ್ಥಿತಿಯಲ್ಲಿ ಯಾವುದೋ ಕಥೆಯ ಇನ್ಸ್ಪಿರೇಷನ್ನ ನೀವು ಅಡಾಪ್ಟ್ ಮಾಡ್ಕೊಂಡು ಹೇಳಿದ್ರು ನನಗೆ ಗೊತ್ತಿಲ್ಲ ಯಾಕಂದರೆ ಇದೊಂದು ಸ್ಟೋರಿ ನಿಮಗೆ ಒಂದು ಇದು ನಿಜ ಆಗಿದ್ರೆ ನಿಮ್ಮನ್ನು ಬಹಳ ಎತ್ತರದಲ್ಲಿ ತೊಗೊಂಡೋಗಿ ಅನ್ಸುತ್ತೆ ಇದು ಸುಳ್ಳಾಗಿದ್ರೆ ನಿಮ್ಗೆ ಇದು ಬಹಳ ಮಾರ್ಕ್ ಆಗುತ್ತೆ ಖಂಡಿತ ಸರ್ ಟು ಬಿ ಫ್ರ್ಯಾಂಕ್ ಆ್ಯಸ್ ಅ ಬ್ರದರ್ ವೆರಿ ನಿಮ್ಮ ಅಣ್ಣನಾಗಿ ಹೇಳ್ತಾ ಇದ್ದೀನಿ ದಿಸ್ ಸ್ಟೋರಿ ಇಸ್ ಟ್ರೂ ಆರ್ ಫಾಲ್ಸ್ ಸರ್ ಮೆಡಿಸಿನ್ ತ ಸಪ್ಲೈ ಮಾಡಿರೋದಂತು ನಿಜ ನನಗೂ ಎಲ್ಲ ಪ್ರಯಾಣ ಆಗುವಂತಹ ಒಂದು ಜಾಗಕ್ಕೆ ಒಂಬತ್ತು ನಿಮಿಷಗಳಲ್ಲಿ ಆಲ್ಮೋಸ್ಟ್ ಈಕ್ವಲ್ ಟು ದ ಸ್ಪೀಡ್ ಆಫ್ ಲೈಟಾ ಸ್ಪೀಡ್ ಆಫ್ ಸೌಂಡ್ ನಂಗೆ ಗೊತ್ತಿಲ್ಲ ಆ ರೇಂಜ್ ಅಲ್ಲಿ ಹೋಗಿದ್ದೀರ ನೀವು ನಂಗೆ ಗೊತ್ತಿಲ್ಲ ಹತ್ತು ಗಂಟೆಯ ಪ್ರಯಾಣ ಅಂದ್ರೆ ಅವನೇನು ಆವರೇಜ್ ನಾನು ಬರೀ ನಲವತ್ತು ಕಿಲೋಮೀಟರ್ ಇಟ್ಕೊಳ್ತೀನಿ ಒಂದು ಗಂಟೆಗೆ ಹತ್ತು ಗಂಟೆ ಅಂತ ನಾನೂರು ಕಿಲೋಮೀಟರ್ ನಾನ್ನೂರು ಕಿಲೋಮೀಟರ್ಗಳನ್ನ ನೀವು ಒಂಬತ್ತು ನಿಮಿಷದಲ್ಲಿ ತಲುಪಿದೆ ಅಂತ ಹೇಳ್ತಾ ಇದ್ದೀವಿ ಸೊ ಹಾಗಾದ್ರೆ ಅದರ ವೇಗ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಹಾರ್ ತೌಸಂಡ್ ಟೂ ಹಂಡ್ರೆಡ್ ಅಲ್ಲ ಇನ್ನೂ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗಾದ್ರೆ ಹೇಗೆ ಅದು ಸಾಧ್ಯ ಆಯಿತು ಏನ್ ಸ್ಟೋರಿ ಇದನ್ನ ನೀವು ಅಂದ್ರೆ ಗೊತ್ತಿಲ್ಲದೆ ಹೇಳಿದ್ರ ಅಥವಾ ಗೊತ್ತಿದ್ದು ಹೇಳಿದ್ರ ಅಥವಾ ಅದು ಈ ಇಷ್ಟೆಲ್ಲ ದೊಡ್ಡದು ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಹೇಳಿದ್ರ ಸರ್ ವೆರಿ ಫ್ರಾಂಕ್ ಆನ್ಸರ್ ಫಾರ್ ದಿಸ್ ಇದು ತುಂಬಾ ಚರ್ಚೆ ಆಗ್ತಾ ಇದೆ ವೆರಿ ಟ್ರೂ ಸರ್ ಸರ್ ನಾವು ಮೆಡಿಸಿನ್ ಸಪ್ಲೈ ಮಾಡಿರೋದು ನಿಜ ಬಟ್ ನಂಬರ್ಸ್ ವೇರಿ ಆಗಿರ್ಬೋದು ಸರ್ ನಾನು ಹೇಳಬೇಕಾದ್ರೆ ಯಾಕೆಂದ್ರೆ ತಪ್ ಮನುಷ್ಯ ಅಂದ್ರೆ ತಪ್ ಎಲ್ಲ ಮಾಡೇ ಮಾಡ್ತಾರೆ ಸರ್ ಎಷ್ಟ್ ಸರ್ ಅರೌಂಡ್ ನಾನು ಗಂಟೆಗಳು ಹೇಳಿದ್ದು ಅರೌಂಡ್ ಒಂದು ಫೋರ್ 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 ಅವರ್ಸು ತ್ರೀ ಅವರ್ಸು ಹಿಡಿಯೋ ಸಮಯ ಇರ್ಬೋದೇನೋ ಸರ್ ಬಿಕಾಸ್ ನನಗೆ ಬಿಕಾಸ್ ನಾನು ಅದನ್ನ ರಸ್ತೆಯಲ್ಲಿ ಹೋಗೇ ನೋಡಿಲ್ವಲ್ಲ ಸರ್ ನಂಗೆ ಗೊತ್ತಿಲ್ವಲ್ಲ ಸರ್ ನಿಮ್ಗೆ ಹೆಂಗೆ ಬರುತ್ತೆ ಎಂಬಸಿಗೆ ಬಂದ ಕಾಲ್ ನಿಮ್ಗೆ ಹೆಂಗೆ ಬರುತ್ತೆ ನಿಮ್ಮ ಹತ್ರ ಇಲ್ಲದೆ ನಿಮ್ಮ ಹತ್ರ ಇಲ್ಲಿಯವರೆಗೂ ಯಾವುದಕ್ಕೂ ರಿಜಿಸ್ಟರ್ ಆಗದೆ ಇರುವ ಡ್ರೋನ್ ಅನ್ನ ನೀವು ಆ ಸ್ಥಳದಲ್ಲಿ ಹೇಗೆ ಬಳಸ್ತೀರಿ ಸರ್ ಆ ಸ್ಥಳದಲ್ಲಿ ನಾವು ಹೋಗಿದ್ದು ವಿ ಆರ್ ನಾಟ್ ಗಾನ್ ಫಾರ್ ಮೆಡಿಸಿನ್ ಸಪ್ಲೈ ಮಾಡಬೇಕು ಅಂತ ಏನು ದೇಹದ್ವೇಷ ಇಟ್ಕೊಂಡು ಹೋಗಿಲ್ಲ ಸರ್ ವಿರ್ ಜಸ್ಟ್ ಡ್ರೋನ್ ನ ಬಳಸಿ ಫಿಲ್ಮಿಂಗ್ ಮಾಡ್ತಾ ಇದ್ವಿ ಸರ್ ಓಕೆ ಒಂದು ಡಾಕ್ಯುಮೆಂಟ್ರಿ ಥರ ಮಾಡ್ತಾ ಇದ್ವಿ ಸರ್ ಸರಿ ಅಲ್ಲ ಆಫ್ರಿಕಾ ಹಾಂ ಹೌದು ಸರ್ ಆಗ ಮಿನಿಸ್ಟ್ರಿ ಆಫ್ ಇದು ನಮ್ಗೆ ನನಗೆ ಬರೋಲ್ಲ ಸರ್ ನಮ್ಮನ್ನ ಯಾರು ಆಫ್ರಿಕಾದಲ್ಲಿ ಅಕೋಂಪನಿಯೇ ಮಾಡಿದ್ರು ಅವ್ರಿಗೆ ಬರುತ್ತೆ ಸರ್ ಓಕೆ ಟೋಟಲ್ ಡಿಸ್ಟೆನ್ಸ್ ನೀವು ಡೆಲಿವರ್ ಮಾಡಿದ್ದು ಸರ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು ಕಿಲೋಮೀಟರ್ಸ್ ಏರಿಯಲ್ ರೂಟ್ ಅಲ್ಲಿ ಬರಲ್ಲ ಸರ್ ರೋಡ್ ಅಲ್ಲಿ ಬರುತ್ತೆ ಯಾಕೆ ಅಂದ್ರೆ ಒಂದು ಬೆಟ್ಟಿ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ಕಿಲೋಮೀಟರ್ ನೀವು ಇಲ್ಲಿ ಇದ್ದುಕೊಂಡು ಡ್ರೋನ್ ಆಪರೇಟ್ ಮಾಡಿದ್ರಿ ಟ್ರಾವೆಲ್ ಮಾಡ್ತು ಅಲ್ಲಿಗೆ ಹೋಗಿ ಸರ್ ಆ ಡ್ರೋನ್ ನಾನು ಒಬ್ನೇ ಡೆವಲಪ್ ಮಾಡಿರಲಿಲ್ಲ ಸರ್ ಓಕೆ ಆ ಡ್ರೋನ್ ನಾನು ಬೇರೆ ಒಂದು ಸಂಸ್ಥೆ ಜೊತೆ ಸೇರಿ ನಾನು ಡೆವಲಪ್ ಮಾಡಿದ್ದು ಸರ್ ಡ್ರೋನ್ ನನ್ನ ಹೆಸರುಗಳನ್ನ ತೊಗೊಂಡು ನ್ಯೂ ಅಟ್ಲಾಸ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ನೋಡಿದಿರೋ ಮುಂಚೆ ಗೊತ್ತಿಲ್ಲ ಗೊತ್ತಿಲ್ಲ ಕ್ಯಾನ್ ಝೂಮ್ ಇಟ್ ನ್ಯೂ ಅಟ್ಲಾಸ್ ಡಾಟ್ ಕಾಮ್ ನೀವು ಏನು ಸ್ಟೋರಿ ಹೇಳ್ತಾ ಇದ್ದೀರಿ ಅದಕ್ಕೆ ಪೂರಕವಾಗಿ ಸೇಮ್ ಆರ್ಟಿಕಲ್ ಡ್ರೋನ್ ಡೆಲಿವರ್ಸ್ ವೆನಮ್ ಫಾರ್ ಅಮೆಝನ್ ಸ್ನೇಕ್ ಬೈಟ್ಸ್ ಅಂಡ್ ಇದರಲ್ಲಿ ಹನ್ನೆರಡು ಇಮೇಜ್ಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫುಲ್ ಆರ್ಟಿಕಲ್ ಇದೆ ಫುಲ್ ಆರ್ಟಿಕಲ್ ಅವರು ಹೇಗೆ ಒಂದು ಮಗುವಿನ ಜೀವವನ್ನ ಉಳಿಸಿದ್ರು ಅಂತ ಎರಡ್ ಸಾವಿರದ ಹದಿನೇಳರದ ಒಂದು ಕತೆ ಈ ಕಥೆಯ ಅಂತ್ಯದಲ್ಲಿ ಈ ವಿಡಿಯೋ ಇದೆ ಈ ವಿಡಿಯೋದ ಅಂತ್ಯದಲ್ಲಿ ಹೇಳ್ತಾರೆ ದಿಸ್ ಇಸ್ ದ ಫಸ್ಟ್ ಟೈಮ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಏನು ಡ್ರೋನ್ ಅನ್ನು ಬಳಸಿಕೊಂಡು ಎಲ್ಲೋ ಒಂದು ಮೆಡಿಸಿನ್ ಸಪ್ಲೈ ಮಾಡಿ ಜೀವವನ್ನ ಉಳಿಸಿದ್ದು ಅಂತ ಆದ್ರೆ ನೀವು ಹೇಳ್ತಾ ಇದ್ದೀರಿ ನಾವು ಅದನ್ನು ಮಾಡಿದ್ದೀವಿ ಅಂತ ಯಾವಾಗ ಮಾಡಿದ್ರಿ ನೀವು ಇದನ್ನ ಸರ್ ಇದನ್ನ ನಾವು ಮಾಡಿದ್ದು ಟೂ ತೌಸಂಡ್ ಏಯ್ಟೀನ್ ಟೈಮಲ್ಲಿ ಸರ್ ಸ್ಟಾರ್ಟಿಂಗ್ ನಾನೇನ್ ಫಸ್ಟ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ಸರ್ ಅಂಡ್ ನೇಮ್ ಕೂಡ ತಗೊಂಡಿದ್ದೀನಿ ಜಿಪ್ಲೈನ್ ಅನ್ಬಿಟ್ಟು ಮೇಜರ್ ಕಂಪನಿ ಸಾಕಷ್ಟು ಅದೊಂದು ಮೆಡಿಸಿನ್ ಅಷ್ಟೇ ಅಲ್ಲ ಸರ್ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗ್ದೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಎಲ್ಲ ಸಪ್ಲೈ ಅಂದ್ರೆ ಈ ವಿಚಾರದಲ್ಲಿ ಏನು ಹೇಳಿದಿರಾ ನೀವು ಸ್ಟ್ರೈಟ್ ಲೈನ್ ಒಂಬತ್ತು ನಿಮಿಷ ಹತ್ತು ಗಂಟೆ ದಾರಿ ಅಂದ್ರೆ ಅದ್ರ ರೋಚಕತೆ ಇದೆ ನೀವು ಹೇಳ್ಬೇಕಾದ್ರೆ ಹೆಂಗೆ ಅಂತಂದ್ರೆ ನಿಜವಾಗ್ಲೂ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತಿ ಏನ್ ಗುರು ಗಂಟೆ ಜರ್ನಿಯನ್ನ ಒಂಬತ್ತು ನಿಮಿಷದಲ್ಲಿ ಹೇಳ್ತೀರಿ ನಮಗೆ ಟಕ್ ಟಕ್ ಟೈಮ್ ಹೋಗ್ತಾ ಇದೆ ನಾವು ಯೋಚನೆ ಮಾಡ್ತಾ ಇದೀವಿ ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಹೋಗ್ತೀವಿ ಅಲ್ಲಿ ಬರ್ರಂತ ಹೋಗ್ ನಿಲ್ಲಿಸಿ ಮೆಡಿಸಿನ್ ನ ಕೊಡ್ತೀವಿ ಅವ್ರ ಅಪ್ಪ ಅಮ್ಮ ಮತ್ತೆ ನಿಮ್ಗೆ ಸಿಕ್ತಾರೆ ಅಂತಾನೂ ನೀವು ಹೇಳ್ತೀವಿ ಹೌದು ಸರ್ ಹೌದು ಅಲ್ವಾ ಎಲ್ಲಿ ಸಿಕ್ಕಿದ್ರು ಅವರು ಮತ್ತೆ ನಿಮಗೆ ಸರ್ ವಿ ವೆಂಟ್ ಫಾರ್ ದ ಟ್ರೈಬಲ್ ಪ್ಲೇಸ್ ಓನ್ಲಿ ಡ್ರೋನ್ ರಿಕವರ್ ಮಾಡಬೇಕಾಗಿತ್ತಲ್ಲ ಸರ್ ನಾವು ಕಳಿಸಿರೋ ಡ್ರೋನ್ ನ ವಾಪಸ್ ಬರ್ಲಿಕ್ಕೆ ಅಷ್ಟು ಅದಕ್ಕೆ ಇದಿರಲ್ಲ ಸರ್ ಒಂದು ಟೆನ್ ಅವರ್ ಟ್ರಾವೆಲ್ ಮಾಡಿದ್ರೆ ನೀವು ಯಾರು ಸರ್ ಹೌದು ಸರ್ ಹೌದು ಟೆನ್ ಅವರ್ ಟ್ರಾವೆಲ್ ಮಾಡಿಲ್ಲ ಅರೌಂಡ್ ಏನ್ ಇಂಜಿನ್ ಅದು ಗ್ಯಾಸ್ ಪ್ರಪೊಲ್ಯೂಷನ್ ಇಂಜಿನ್ ಏನದು ಗ್ಯಾಸ್ ಪ್ರೊಪೊಲ್ಯೂಷನ್ ಇಂಜಿನ್ ಅಂತಂದ್ರೆ ಎಷ್ಟು ಅದು ತಾಕತ್ತೆಷ್ಟು ಅದೇ ಎಷ್ಟು ದೂರ ಹೋಗುತ್ತೆ ಇಂಜಿನ್ ನಮ್ದಲ್ಲ ಸರ್ ಇಂಜಿನ್ ಕಮ್ಸ್ ಫ್ರಮ್ ಅನದರ್ ಪೀಪಲ್ ಅದನ್ನೇ ಹೇಳಿದ್ದು ಸರ್ ನಾವೊಬ್ಬರೇ ಆ ಕೆಲಸ ಮಾಡಿಲ್ಲ ಹಲವಾರು ಪೀಪಲ್ ಜೊತೆ ಸೇರಿ ಆ ಕೆಲಸ ಮಾಡಿದ ಐ ಎಮ್ ಪಾರ್ಟ್ ಆಫ್ ಇಟ್ ಅಂತ ಹೇಳಿದೆ ಸರ್ ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗಿರಬಹುದು ಅಂದ್ರೆ ಟೋಟಲ್ ಗಂಡನೇ ಇಲ್ಲ ಇಲ್ಲ ಅಂತ ಇಲ್ಲ ಸರ್ ಮಾತಾಡೋ ಮಾತಾಡುವ ಬರದಲ್ಲಿ ಬರದಲ್ಲಿ ಅದು ಆಗಿರಬಹುದು ಮಿಸ್ಟೇಕ್ ಹೌದು ಸರ್ ಸರಿ ಇದರ ಆಚೆಗೆ ಅವಾಗಲೇ ನಾವು ರಿಸರ್ಚ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ಪೇಪರ್ ಬಗ್ಗೆ ನೀವು ಒಂದು ಒಂದಿಷ್ಟು ಮಾತಾಡಿದಿರಿ ಆ ರಿಸರ್ಚ್ ಪೇಪರ್ ಬಗ್ಗೆ ನಿಮ್ದೊಂದು ಬೈಟ್ ಅನ್ನು ಫಸ್ಟ್ ನೋಡ್ಬಿಡೋಣ ಪಿ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲಿ ಮಾಡ್ತಿದೆ ಪಿ ಯು ಮಾಡ್ತಾ ಇದೆ ಎಜುಕೇಷನ್ ಟ್ರಸ್ಟ್ ಅಲ್ಲಿ ಮಾಡ್ತಾ 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 ನನಗೆ ಏನು ಆಸೆ ಇತ್ತು ಅಂದರೆ ದೆನ್ ರಿಸರ್ಚ್ ಪೇಪರ್ಸ್ ಕೈ ಆಗ್ತದೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಸಾವಿರ ರಿಸರ್ಚ್ ಪೇಪರ್ಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರಿಸರ್ಚ್ ಪೇಪರ್ ಓದಿ ಮುಗಿಸ್ತದೆ ಕೇವಲ ಎರಡು ವರ್ಷದ ಮುಗಿಸ್ತೆ ಎರಡು ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಫ್ ಯು ವಾಂಟ್ ಯೂನಿವರ್ಸಿಟಿ ಎಂ ಐ ಟಿ ಲೈಕ್ ಯೂನಿವರ್ಸಿಟಿನ ಪೀಟ್ ಮಾಡಬೇಕು ಅಂದರೆ ಸುಮಾರು ಸಾಮಾನ್ಯವಾದ ಮಾತಲ್ಲ ತೊಂಬತ್ ಮೂರ್ ಜನ ನೊಬೆಲ್ ಲಾರಿಯೇಟ್ಸ್ ಚಡ್ಡಿ ಹಾಕೊಂಡು ಊಟಕ್ಕೆ ನಿಂತ್ಕೋತಾರೆ ಲೆಕ್ಚರರ್ಸ್ ಲೆಕ್ಚರರ್ ಕೆಲಸ ಮಾಡ್ತಾರೆ ಅಂತ ಯೂನಿವರ್ಸಿಟಿಲಿ ಎಷ್ಟು ರಿಸರ್ಚ್ ಮಾಡ್ತಾರೆ ನಂಬರ್ ಒನ್ ಯೂನಿವರ್ಸಿಟಿ ಎಂ ಐ ಟಿ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಆ ಲೆವೆಲ್ ರೆಡಿ ಆಗಿರ್ಬೇಕು ನೀವು ಎರಡು ವರ್ಷದಲ್ಲಿ ಎಪ್ಪತ್ತು ಸಾವಿರ ರಿಸರ್ಚ್ ಪೇಪರ್ಸ್ ಪ್ರಾಕ್ಟಿಕಲಿ ಪಾಸಿಬಲ್ ಸರ್ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದಕ್ಕಿಂತ ಸರ್ ನಾವು ಕಂಪ್ಲೀಟ್ಲಿ ಓದಕ್ಕೆ ಹೋಗಲ್ಲ ಸರ್ ನಮ್ಗೇನು ಬೇಕು ಅದರಲ್ಲಿ ಅದನ್ನ ಹೇಳಲ್ವಲ್ಲ ಯಾಕೆ ನಾನು ಕಂಪ್ಲೀಟ್ ಆಗಿ ಓದಿಲ್ಲ ನಾನು ಹತ್ತು ಸಾವಿರ ಅಲ್ಲ ಇಪ್ಪತ್ತು ತುಂಬಾ ಚೆನ್ನಾಗಿ ನೀವು ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ ಭಾಷಣಕ್ಕೆ ಆ ಕಲೆ ಬೇಕು ಹೌದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಒಬ್ಬ ಭಾಷಣಕಾರ ಹೌದು ಆ ಭಾಷಣದಲ್ಲಿ ಅಂದ್ರೆ ಅದನ್ನ ನೀವು ಒಂದ್ ಸ್ವಲ್ಪ ಅದಕ್ಕೊಂದಿಷ್ಟು ರೂಪಕಗಳನ್ನ ಕೊಟ್ಟು ಅದಕ್ಕೊಂದಿಷ್ಟು ಬಣ್ಣ ತುಂಬಿಸಿ ಅದನ್ನೊಂದು ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿ ಕೇಳಿಸುತ್ತೆ ಕೇಳುವ ನೀವು ಒಳ್ಳೆ ಭಾಷಣಕಾರ ಗುರು ಅಂತ ಆದ್ರೆ ನೀವು ಯಾಕೆ ಭಾಷಣದ ಬೇರೆ ಬೇರೆ ವರ್ಗಗಳನ್ನ ವೈಭವೀಕರಿಸುವ ಬದಲು ನೀವು ಯಾವ ನಿಜವಾದ ಕಾಂಟೆಂಟು ಅದನ್ನ ಯಾಕೆ ವೈಭವೀಕರಿಸ್ತೀರಿ ಅಂತ ಎಪ್ಪತ್ತು ಸಾವಿರ ಏಳ್ನೂರ ಮೂವತ್ತು ದಿನಗಳಲ್ಲಿ ಎಪ್ಪತ್ತು ಸಾವಿರ ಅಂದ್ರೆ ಪ್ರತಿ ದಿನಕ್ಕೆ ಕನಿಷ್ಠ ನೂರು ಓದಬೇಕು ನೀವು ಇಸ್ ದಟ್ ಪಾಸಿಬಲ್ ನೂರು ರಿಸರ್ಚ್ ಪೇಪರ್ ನಾಟ್ ನೂರು ಪೇಜು ಒಂದು ರಿಸರ್ಚ್ ಪೇಪರ್ ನನ್ನ ಪ್ರಕಾರ ದಿಸ್ ಇಸ್ ರಿಸರ್ಚ್ ಪೇಪರ್ ಅಲ್ಲ ಹೌದು ಸರ್ ನನ್ನ ಪ್ರಕಾರ ಇದೊಂದು ಇಪ್ಪತ್ತೈದು ಪೇಜ್ ಇಲ್ಲ ಆ ಇದೆ ಸರ್ ಇದೆ ಇಪ್ಪತ್ತೈದು ಪೇಜ್ ಅಂತ ಅನ್ಕೊಂಡ್ರು ದಿನಕ್ಕೆ ನೂರು ಅಂತಂದ್ರೆ ಅಂದ್ರೆ ಎರಡುವರೆ ಸಾವಿರ ಮೂರು ಸಾವಿರ ಪೇಜ್ ಒಬ್ಬ ಮನುಷ್ಯ ಓದಕ್ಕಾಗುತ್ತೆ ಮಾಡುವ ಎಲ್ಲ ಕೆಲಸ ಬಂದ್ಬಿಟ್ಟು ಸರ್ ಓದಕ್ಕಾಗಲ್ಲ ಸರ್ ಆ ಟೈಮಲ್ಲಿ ನಾನು ಹೇಳಿದ್ದೀನಿ ಸರ್ ಐ ಆಮ್ ನಾಟ್ ಎಲ್ಲೂ ಕೂಡ ನಾನು ಟಾಪರ್ ಅಲ್ಲ ಸರ್ ಟಾಪರ್ ಪ್ರಶ್ನೆ ಬರ್ತಾ ಇಲ್ಲ ಹೌದು ಸರ್ ಟಾಪರ್ ಪ್ರಶ್ನೆ ಅಂಡ್ ದೆನ್ ಎರಡು ಸಾವಿರ ಎರಡು ವರ್ಷದಲ್ಲಿ ಸಾರಿ ಟು ಇಂಟರಪ್ಟ್ ಯು ಸರ್ ಲೆಟ್ ಮಿ ಕಂಪ್ಲೀಟ್ ಸರ್ ಆ ಅಬ್ಸ್ಟ್ರಾಕ್ಟ್ ಅಲ್ಲಿ ಏನಿದೆ ನೋಡ್ತೀನಿ ಸರ್ ಫಸ್ಟ್ ಅಬ್ಸ್ಟ್ರಾಕ್ಟ್ ಅಲ್ಲಿ ಏನಿದೆ ಅಂತ ನೋಡ್ತೇನೆ ಅದನ್ನ ನನಗೆ ಬೇಕಾ ಬೇಡವಾ ಅಂತ ಸರ್ ಪ್ರತಿಯೊಂದು ರಿಸರ್ಚ್ ಪೇಪರ್ಗೂ ಅಬ್ಸ್ಟ್ರಾಕ್ಟ್ ಅಂತ ಒಂದೇ ಒಂದೇ ಪೇಜ್ ಅಥವಾ ಅರ್ಧ ಮೂರ್ ಲೈನ್ ಅಲ್ಲಿ ಇರುತ್ತೆ ಮಾಡಿ ಬೇಕಾಗಿರೋದಿದೆಯಾ ಇಲ್ವಾ ಅಂದ್ಬಿಟ್ಟು ದೆನ್ ಐ ವಿಲ್ ಗೋ ಥ್ರೂ ದಟ್ ಸರ್ ಅದನ್ನ ಹೇಳ್ಬೇಕಲ್ವಾ ಹೌದು ಸರ್ ಎಪ್ಪತ್ತು ಸಾವಿರ ಅಂದಕ್ಷಣ ಏನಾಗುತ್ತೆ ಮನೆಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತಾನೆ ಹೌದು ಸರ್ ಪಾಪ ಅವನ ಹತ್ರ ಬುಕ್ ಇರುತ್ತೆ ಎರಡು ಸೇರಿದ ಒಂದು ಐನೂರು ಪೇಜು ಅವರಪ್ಪ ಹೇಳ್ತಾರೆ ತಲೆ ಮೇಲೆ ಹೊಡದು ನೋಡೋ ಪ್ರತಾಪನ ಎಪ್ಪತ್ತು ಸಾವಿರ ರಿಸರ್ಚ್ ಪೇಪರ್ ಓದಿದ್ದೀನಿ ಎರಡು ವರ್ಷದಲ್ಲಿ ನೀನ್ ಯೋಗ್ಯತೆಗೆ ಒಂದು ವರ್ಷಕ್ಕೆ ಐನೂರು ಪೇಜ್ ಓದಕಾಗ್ತಿಲ್ಲ ತುಂಬಾ ಜನ ಬೈಸ್ಕೊಂಡಿದ್ದಾರೆ ನಿಮ್ಮಿಂದ ಗೊತ್ತಾಯ್ತು ತುಂಬಾ ಜನ ಬೈಸ್ಕೊಂಡಿದ್ದಾರೆ ಗೊತ್ತಾಯ್ತು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಆಡುವ ಒಂದೊಂದು ಮಾತು ಬಹಳ ಬಹಳ ಮ್ಯಾಟರ್ ಆಗುತ್ತೆ ಬಹಳ ಬಹಳ ಮ್ಯಾಟರ್ ಆಗುತ್ತೆ ನಾನು ಯಾವ್ದೇ ಒಂದು ಸ್ಟೂಡೆಂಟ್ ಗೆ ಕುಡಿರಿ ಅಂತ ಹೇಳಿಲ್ಲ ಸರ್ ಇಲ್ಲ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಸರ್ ಎಲ್ರಿಗೂ ಹೇಳಿರೋದು ಜೀವನದಲ್ಲಿ ಏನಾದರೂ ಮಾಡಿ ನನ್ನ ಎಲ್ಲೂ ಕೂಡ ನೆಗೆಟಿವ್ ಆಗಿ ನನ್ನ ಭಾಷಣದಲ್ಲಿ ಏನೂ ನಿಮ್ಮ ನಾನು ಹೇಳ್ತಾ ಇರೋದು ನಿಮ್ಮ ಭಾಷಣದ ಚರ್ಚಾ ವಿಷಯದ ಬಗ್ಗೆ ನಮಗೆ ಯಾವುದೇ ಅನುಮಾನವಿಲ್ಲ ಯಾವುದೇ ಆಕ್ಷೇಪಣೆ ಇಲ್ಲ ಆದ್ರೆ ನೀವು ತಾನು ಮಾಡಿದ್ದೇನೆ ಅಥವಾ ನಾನು ಮಾಡಿದ್ದೀನಿ ಎನ್ನುತ್ತಿರುವ ವಿಚಾರಗಳೇನಿದೆ ಅದು ನೀವು ಮಾಡಿದ್ದೀರಾ ಅನ್ನೋದಷ್ಟೇ ಇರುವ ಪ್ರಶ್ನೆ ಯಾಕಂತಂದ್ರೆ ಇಫ್ ಗವರ್ಮೆಂಟ್ ನಿಮ್ಮನ್ನ ರೆಕಗ್ನೈಸ್ ಮಾಡಿಲ್ಲ ಅಂದಿದ್ರೆ ನಿಮ್ಮ ನೀವು ಯೋಜನ ನೀಂತ ಕರ್ಸ್ಕೊಡ್ಲಿಲ್ಲ ಅಂದಿದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ತಿದ್ರು ವೆರಿ ಟ್ರೂ ಸರ್ ವೆರಿ ಟ್ರೂ ಯಾರೋ ರಸ್ತೆಯಲ್ಲಿ ಹೋಗೋರು ನಾನು ಎಪ್ಪತ್ ಸಾವಿರ ಓದಿದ್ದೀನಿ ಅಂದ್ರೆ ಏ ಗೊತ್ತಾಗಲಿ ಕರೆಕ್ಟಾ ಕನ್ನಡ ಅದನ್ನ ಪ್ರತಾಪ್ ಹೇಳಿದ್ದಾರೆ ಕಾರಣಕ್ಕೋಸ್ಕರ ಕೂರ್ಸ್ಕೊಂಡ್ ಕೇಳ್ತಾ ಇದೀವಿ ಪ್ರತಾಪ್ ಎಪ್ಪತ್ತು ಸಾವಿರ ರಿಸರ್ಚ್ ಪೇಪರ್ಸ್ ನ ಎರಡು ವರ್ಷಗಳಲ್ಲಿ ಹೇಗೆ ಮುಗಿಸುದ್ರಿ ನೀವು ಅಂತ ಬರೀ ಇಂಡೆಕ್ಸ್ ಇದ್ರಿ ಅಥವಾ ಓದ್ತಾ ಇದ್ರಿ ಅಬ್ಸ್ಟ್ರಾಕ್ಟ್ ಅಲ್ಲಿ ಇದ್ದಿದ್ದನ್ನ ನೀವು ಹೇಳ್ತಾ ಇದ್ರಿ ಹೌದು ಸರ್ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ನೀವು ಹೇಳ್ತಾ ಇದ್ರಿ ನಾಸಾಗೆ ಹೋಗಿ ನಾನು ಸ್ಪೀಚ್ ಮಾಡ್ತೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಬೈಟ್ ಇದೆ ಅದಾದ್ಮೇಲೆ ನೀವ್ ಎಲ್ಲಿ ಸ್ಪೀಚ್ ಮಾಡಿದ್ರಿ ಅಂತ ನೀವು ಹೇಳ್ತೀರಿ ಅದನ್ನು ಮಾತಾಡೋಣ ನಾನು ಪಿಯು ಮಾಡಬೇಕಾದ್ರೆ ನನ್ನ ಸ್ನೇಹಿತರಿಗೆ ನನ್ನ ಐಡಿಯಾಸ್ ಹೇಳ್ತಾ ಇದ್ದೆ ಒಂದು ದಿನ ನಿಮ್ಮನ್ನ ನಾಜಾ ಕರ್ಕೊಂಡು ಹೋಗ್ತೀನಿ ಅಂತ ನಗ್ತಾ ನಗ್ತಾ ನೋಡಿ ಇವತ್ತು ಹೇಳ್ತೇನೆ ಐ ಆಮ್ ದಂಗೇಜ್ ಪರ್ಸನ್ ಫ್ರಮ್ ಇಂಡಿಯಾ ಟು ಡಿಲಿವರ್ ಜಾನ್ ಆಫ್ ಕೆನಡಿ ಸ್ಪೇಸ್ ಸೆಂಟರ್ ಅಂತ ಜಾನ್ ಎಫ್ ಕೆನಡಿ ಸ್ಪೇಸ್ ಸೆಂಟರ್ ಅಲ್ಲಿ ನೀವು ಲೆಕ್ಚರಿಂಗ್ ಕೊಟ್ರ ಫ್ಲೋರಿಡಾದಲ್ಲಿ ಸರ್ ನೀವು ಅಲ್ಲಿ ಲೆಕ್ಚರಿಂಗ್ ಅಂದ್ರೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಟ್ಟೆ ಸರ್ ನನ್ನ ಡ್ರೋನ್ ಅನ್ನು ತೋರಿಸಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಟ್ಟೆ ಸರ್ ನಾನು ನಿಮ್ ಜೊತೆ ಕಾಫಿ ಕುಡಿತಾ ಇದ್ದೀನಿ ನಾನು ಊಟ ಮಾಡಿದೆ ಅಂತ ಹೇಳಬಾರ್ದು ಹ್ಮ್ ಆಯ್ಕೆ ನಂಟಿಸ್ ನನ್ವಾದ ಆದರೆ ಸರ್ ನಾನು ಲೆಕ್ಚರಿಂಗ್ ಕೊಟ್ಟಿದ್ರೆ ಯಾವ್ದ್ರ ಮೇಲೆ ಕೊಟ್ಟೆ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್ ಅಲ್ಲ ಕರೆಕ್ಟ್ ನಾನೇನು ಹೇಳ್ತಿದ್ದೀನಿ ನೀವು ಲೆಕ್ಚರಿಂಗ್ ಅಂತ ಅಷ್ಟು ಮಕ್ಕಳ ಎದುರುಗಡೆ ಹೇಳಿ ಇವಾಗ ಇಲ್ಲಿ ಪ್ರೆಸೆಂಟನ್ ಪ್ರೆಸೆಂಟ್ ಮಾಡಿದ್ದೀನಿ ಅಂತ ಹೇಳಿ ಹೌದು ಸರ್ ಬಹುತಃ ಡಿಫ್ರೆಂಟ್ ನೋ ಸರ್ ಮೇಲೆ ಯಾಕಂದ್ರೆ ನಾನು ಪ್ರೆಸೆಂಟೇಷನ್ ಪ್ರೆಸೆಂಟ್ ನನ್ನ ಜರ್ನಲಿಸ್ಮ್ ವಿಚಾರಕ್ಕೆ ಬಂದಾಗ ಅಟ್ ದ ಸೇಮ್ ಟೈಮ್ ಪ್ರೆಸೆಂಟೇಷನ್ ಸಾಕಷ್ಟು ಕೊಟ್ಟಿದ್ದೀನಿ ನಾನು ಏನ್ ಮಾಡ್ತೀನಿ ಏನು ನನ್ನ ಪ್ರೆಸೆಂಟೇಷನ್ ಅಂತ ನಾನು ಏನೋ ಮಾಡ್ತಾ ಇದ್ದೀನಿ ಅದರ ಕುರಿತಾಗಿ ಕಂಪ್ಲೀಟ್ ನಾನು ಇದನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಲೆಕ್ಚರಿಂಗ್ ಇಸ್ ಐ ಎಕ್ಸ್ಪರ್ಟ್ ಇನ್ ದಟ್ ನಾನು ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಹಿಂಗ್ ವರ್ಕ್ ಆಗುತ್ತೆ ಇದು ಹಿಂಗಿರುತ್ತೆ ಹಂಗಿರುತ್ತೆ ಎರಡಕ್ಕೂ ತುಂಬಾ ವ್ಯತ್ಯಾಸ ನಾನು ಈಗ ಒಬ್ಬ ಒಂದು ವಿದ್ಯಾರ್ಥಿಗೆ ಒಬ್ಬ ಲೆಕ್ಚರರ್ ಹೇಳ್ತಾರೆ ಲೆಕ್ಚರ್ ಹೇಳ್ತಾರೆ ನಾಳೆ ನನಗೆ ಈ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡು ಒಂದು ವರ್ಕ್ ಕೊಡ್ತಾ ಇದೀನಿ ಮಗು ಬಂದ್ ಪ್ರೆಸೆಂಟ್ ಮಾಡುತ್ತೆ ದಟ್ ಇಸ್ ನಾಟ್ ಲೆಕ್ಚರಿಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಈ ಕ್ವಶನ್ ಎದ್ದಿರೋದು ಹೋಗಿದ್ದೀನ ಅಲ್ಲಿ ಇಲ್ಲ ಹೋಗಿದ್ದೀರಾ ಅಲ್ಲ ನೀವು ಹೋಗಿ ಅಲ್ಲಿ ಲೆಕ್ಚರಿಂಗ್ ಕೊಟ್ಟಿದೀರಾ ಸರ್ ಲೆಕ್ಚರಿಂಗ್ ಇಂದ ಸರ್ ನಾವು ಕೊಟ್ಟಿರುವಂತಹ ಪ್ರಾಜೆಕ್ಟ್ ಮೇಲೆ ಖಂಡಿತ ಅದ್ರ ಪಿಪಿಟಿ ಪಿಟಿ ಮಾಡಿ ಓಕೆ ಪ್ರತಿಯೊಂದು ಇಂತಹ ದೊಡ್ಡ ದೊಡ್ಡ ಆ ಜಾಗಗಳಿಗೆ ಹೋದಾಗ ಇನ್ಸ್ಟಿಟ್ಯೂಷನ್ಸ್ಗೆ ಹೋದಾಗ ಕನಿಷ್ಠ ಅಲ್ಲಿ ಅಟೆಂಡ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಲ್ವಾ ಸರ್ಟಿಫಿಕೇಟ್ ಕೊಡಲ್ಲ ಸರ್ ಇಮೇಲ್ ಕೊಟ್ಟಿರ್ತಾರೆ ಇಮೇಲ್ ಕೊಟ್ಟಿರ್ತಾರೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂದ್ಬಿಟ್ಟು ಏನಾದರೂ ಕೊಡ್ತಾರೆ ಸರ್ ಯಾಕೆ ಆ ಟೋಕನ್ ಆಫ್ ಅಪ್ರಿಸಿಯೇಷನ್ ಆ ಸ್ಟೇಜ್ನ ಯಾವುದೇ ಫೋಟೋಗಳನ್ನು ನೀವೆಲ್ಲೂ ಶೇರ್ ಮಾಡಲ್ಲ ಸರ್ ಆ ಇಂಟರ್ವ್ಯೂ ಆಗೋ ಟೈಮಲ್ಲಿ ಈಗಾಗಲೇ ನಾನು ಇಂಟರ್ವ್ಯೂ ಆಗಿ ಮೋರ್ ದ್ಯಾನ್ ಒಂದು ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಟು ಇಯರ್ಸ್ ಹತ್ರ ಆಗ್ತಾ ಇದೆ ಸರ್ ಆ ಟೈಮಲ್ಲಿ ಐನ್ ಗಾನ್ ಅಂದೆ ಸರ್ ಅದಾದಮೇಲೆ ಸಾಕಷ್ಟು ರೀತಿಯಲ್ಲಿ ನಾನು ಮಾಡಿದ್ದೀನಿ ಸರ್ ಬಟ್ ನೀವು ಅಲ್ಲಿ ಹೋಗಿದ್ದೀರಿ ಹೋಗಿದ್ದೀರಿ ಕೆನಡಿ ವಿಸಿಟ್ ಮಾಡಿದ್ದೀರಿ ಫುಲ್ ನಾಜ ನಾನು ನೋಡ್ ನೋಡಿದ್ದೀನಿ ಸರ್ ಓಕೆ ಹೇಗೆ ಸಿಕ್ತು ನಿಮಗೆ ಅವಕಾಶ ಸರ್ ಸರ್ ಐ ಗಾಟ್ ಅವ್ರ ಅವ್ರೆ ಹಾಂ ಹೌದು ಸರ್ ಓಕೆ ನೀವು ಕೊಡ್ತಾ ಇರೋ ಕ್ಲಾರಿಟಿ ಜನ ನೋಡ್ತಾ ಇದ್ದಾರೆ ಖಂಡಿತ ಜನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಖಂಡಿತ ನಾನು ಯಾವುದನ್ನು ನಿಮಗೆ ನೇರ ನೇರವಾಗಿ ಸ್ಟ್ರೈಟ್ ಟು ಫೇಸ್ ಹೇಳೋಕ್ಕಾಗಲ್ಲ ಖಂಡಿತ ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ ಅಸ್ ಅ ಗೆಸ್ಟ್ ನಿಮ್ಮನ್ನು ಕೂರಿಸಕೊಂಡಾಗ ನೀವು ಬೆಲೆ ಕೊಟ್ಟು ಬಂದಿದ್ದೀರಿ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಜನ ಕೇಳ್ಬೇಕು ಅದನ್ನ ಉತ್ತರ ನೀವೇ ಕೊಡಿ ನನಗಲ್ಲ ಬೇಕಾಗಿರೋ ಖಂಡಿತ ನನಗ್ ಉತ್ತರ ಕೊಡಬೇಕಾಗಿಲ್ಲ ನನಗೆ ಯಾವುದೇ ಉತ್ತರಗಳು ಪ್ರತಾಪ್ ಅವರಿಂದ ಅವಶ್ಯಕತೆ ಇಲ್ಲ ಜನಕ್ಕೆ ಬೇಕು ಜನ ಉತ್ತರ ಕೇಳ್ತಿದ್ದಾರೆ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಜನಗಳೇ ಅವರು ಉತ್ತರ ಕೊಡ್ತಾ ಇದ್ದಾರೆ ನೀವು ತಗೋತಾ ಇದ್ದೀರಿ ಖಂಡಿತ ಸರ್ ನನ್ನ ಪ್ರಕಾರ ಈಗ ಮತ್ತೆ ಆಯ್ಕೆ ಆ ರಿಪೀಟ್ ನಿಮಗೆ ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಜನ ಹೇಳ್ತಿದ್ರು ಆ ಎಲ್ಲ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಈಗಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಇನ್ನು ಬೇರೆ ಬೇರೆ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡೋಣ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಪ್ರತಾಪ್ ಮಾತಾಡ್ತಾ ಇದ್ರು ಪ್ರತಾಪ್ ಮಾತಾಡ್ತಾ ಎಲ್ಲ ವಿಚಾರಗಳನ್ನ ನಿಮ್ಮೆದುರಿಗೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗೀಗಿದೆ ಹೀಗೀಗಾಯ್ತು ನಾನೇನು ತಪ್ಪು ಮಾಡಿಲ್ಲ ಜನಗಳ ಎದುರುಗಡೆನೆ ನಿಂತು ಹೀಗೆ ಲೈವ್ನಲ್ಲಿ ನಾನು ಏನು ನಾನು ಡ್ರೋನ್ನ ಮಾಡ್ತೀನೋ ಅದನ್ನು ಡ್ರೋನ್ ಮಾಡಿಸಿ ಎದುರಿಗೆ ಅದನ್ನು ಪ್ರದರ್ಶಿಸುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ತುಂಬ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋದಿದೆ ಆದರೆ ಅದಕ್ಕೆ ಮುಂಚೆ ಮತ್ತೊಂದು ಪುಟ್ಟ ಬ್ರೇಕ್ ತೊಗೋತೀನಿ ಬ್ರೇಕ್ ತೊಗೊಳಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನೋಡ್ತಾ ಇರೋರು ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ವಾಪಸ್ ಬನ್ನಿ